ನೀ ಕನ್ನಡ ಕಸ್ತೂರಿ ನುಡಿದು ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಪ್ರತಿ ವರ್ಷ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕೆಲಸ ಅರಸಿಕೊಂಡು ಸಾವಿರಾರು ಜನ ಆಗಮಿಸುತ್ತಾರೆ. ಆದರೆ ಕನ್ನಡ ಭಾಷೆ ತಿಳಿಯದೆ ಕೆಲವರು ತೊಂದರೆ ಅನುಭವಿಸಿದರೆ ಮತ್ತೆ ಕೆಲವರು ಅನ್ಯ ಭಾಷಿಗರು ಕನ್ನಡ ಭಾಷೆ ಕಲಿತು ಸ್ಥಳೀಯರ ಜೊತೆ ಕನ್ನಡದಲ್ಲಿಯೇ ವ್ಯವಹರಿಸುತ್ತಾರೆ. ಇಲ್ಲೊಂದು ಕಡೆ ಸುಮಾರು ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿರುವ ಕನ್ನಡೇತರರಿಗೆ ಕನ್ನಡ ಭಾಷೆಯನ್ನ ಕಲಿಸಲಾಗುತ್ತಿದೆ. Joined this class 3-4 weeks back and till now 4 sessions have happened. I am Bhagirathi is teaching this Kannada and it's a very good platform to learn the language. I have been in Bangalore for the past 10 varsha. So here in this class I have learned numbers. ಹೌದು, ಆನೇಕಲ್ನ ಸರ್ಜಾಪುರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಿಂದ ಅನ್ಯ ಭಾಷಿಗರಿಗೆ ಕನ್ನಡ ಕಲಿಕಾ ತರಗತಿಗಳನ್ನು ನಡೆಸಲಾಗುತ್ತಿದೆ. ಈ ವರ್ಷ ಅದಕ್ಕೆ ನನಗೆ ಇನ್ನೂ ಒಂದು ಪೋಷಣೆ ಅಂತಂದರೆ ಕನ್ನಡ ಸಾಹಿತ್ಯ ಪರಿಷತ್ತವರು ಗುರುತಿಸಿ ಶ್ರೀತ ಮಾಯಣ್ಣನವರು ನನಗೆ ನಗರ ಜಿಲ್ಲಾ ಕನ್ನಡ ಕಲಿಕಾ ಕೇಂದ್ರ ಪ್ರಧಾನ ಸಂಚಾಲಕಿಯಾಗಿ ಜವಾಬ್ದಾರಿಯನ್ನು ನನಗೆ ಕೊಟ್ಟಿರ್ತಾರೆ. ಇಲ್ಲಿನ ಸರ್ಜಾಪುರ RAW ಸಹಯೋಗದಲ್ಲಿ ಇಲ್ಲಿನ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡುತ್ತಿರುವ ಕನ್ನಡೇತರರಿಗೆ ಕನ್ನಡವನ್ನು ಹೇಳಿಕೊಡಲಾಗುತ್ತಿದೆ. ಹಾಯ್, ನಾನು ಬ್ಯಾಂಗ್ಳೂರಲ್ಲಿ 5 ವರ್ಷ ಇದ್ದೀನಿ. ನನಗೆ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ. ಈ ಕ್ಲಾಸಲ್ಲಿ ಎಷ್ಟು ಲರ್ನ್ ಆಗಿದೆ, ಇಟ್ಸ್ ಈಸಿ ಟು ಲರ್ನ್ ಅಟ್ ದಿಸ್ ಪ್ಲಾಟ್ಫಾರ್ಮ್, ಇಟ್ಸ್ ವೆರಿ ನೈಸ್. ವಾರಾಂತ್ಯದಲ್ಲಿ ಶನಿವಾರ ಹಾಗೂ ಭಾನುವಾರ ಕನ್ನಡ ತರಬೇತಿಗಳನ್ನು ನಡೆಸುವ ಮೂಲಕ ಕನ್ನಡ ಕಲಿಕೆಗೆ ಪ್ರೋತ್ಸಾಹ ನೀಡಲಾಗುತ್ತಿದೆ. ನಿತ್ಯದ ಬಳಕೆಗೆ ಬಳಕೆಯಾಗುವ ಕನ್ನಡ ಪದಗಳನ್ನು ಹೇಳಿಕೊಡುವ ಮೂಲಕ ಕನ್ನಡವನ್ನು ಅರ್ಥವಾಗುವ ರೀತಿಯಲ್ಲಿ ಹೇಳಿಕೊಡಲಾಗುತ್ತಿದೆ. ಪ್ರತಿ ಶನಿವಾರ ಮತ್ತು ಭಾನುವಾರ, ಪ್ರತಿ ಶನಿವಾರ ಇಲ್ಲಿ ಕ್ಲಾಸ್ ರೆಗ್ಯುಲರ್ ಆಗಿ ಹೋಗ್ತಾ ಇದೆ. ಒಂದೊಂದು ಬ್ಯಾಚಲ್ಲಿ ಈಗ 100-130 ಜನ ಇರ್ತಾರೆ. ಹಾಗೆ ಎಲ್ಲ ಭಾನುವಾರಗಳು ನಾವು ಒಂದೊಂದು ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿಯ ಕ್ಲಬ್ ಹೌಸಲ್ಲಿ ಎಲ್ಲ ಅಪಾರ್ಟ್ಮೆಂಟ್ ಜನರನ್ನು ಒಂದೇ ಕಡೆ ಸೇರಿಸಿ ನಾವು ತರಗತಿಯನ್ನು ಕೊಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಇರುವ ಅನ್ಯ ಭಾಷಿಗರು ಕಡ್ಡಾಯವಾಗಿ ಕನ್ನಡ ಕಲಿಯಲೇಬೇಕು ಎಂದು ಇಲ್ಲಿನ ಹಲವು ಮಂದಿ ಅಭಿಪ್ರಾಯಪಟ್ಟರು. ಒಂದೇ ಇಂಥ ಸಾವಿರ ಟಿಲ್ ಸಾವಿರ ಐ ಹ್ಯಾವ್ ಬೀನ್ ಏಬಲ್ ಟು ಲರ್ನ್ ದ ನಂಬರ್ಸ್. ಸೊ ಫೋರ್ ಟು ಸಿಕ್ಸ್ ಸೆಷನ್ಸ್, ದಿಸ್ ಇಸ್ ರಿಯಲಿ ಗುಡ್ ಅಮೌಂಟ್ ಆಫ್ ಕನ್ನಡ ಟು ಬಿ ಲರ್ನ್ ವಾಟ್ ಐ ಡಿಡ್ ನಾಟ್ ಲರ್ನ್ ಇನ್ ಲಾಸ್ಟ್ 5 years. ಯೆಸ್, ಇಟ್ ಇಸ್ ವೆರಿ ಯೂಸ್ಫುಲ್. ಇಫ್ ವಿ ಹ್ಯಾವ್ ಟು ಬಿ ಇನ್ ಬ್ಯಾಂಗ್ಳೂರ್, ಯು ಹ್ಯಾವ್ ಟು ಲರ್ನ್ ಕನ್ನಡ. ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಈ ಹೊಸ ಕಾರ್ಯಕ್ರಮ ನಿಜಕ್ಕೂ ಅನ್ಯ ಭಾಷಿಗರಿಗೆ ಕನ್ನಡ ಕಲಿಯಲು ವರದಾನವಾಗಿದೆ. ನೀವು ನಿಮ್ಮ ಸ್ನೇಹಿತರಿಗೆ ಕನ್ನಡ ಕಲಿಸಬೇಕಾದರೆ ಕರ್ನಾಟಕ ಸಾಹಿತ್ಯ ಪರಿಷತ್ ನಡೆಸುತ್ತಿರುವ ಕನ್ನಡ ಕಲಿಕಾ ತರಗತಿಗಳಿಗೆ ಸೇರಲು ಸೂಚಿಸಿ ಈ ಮೂಲಕ ಬೆಂಗಳೂರಿನಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಲು ನೆರವಾಗಿ. ಮಹೇಶ್, JTV News, ಆನೇಕಲ್.